ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಯಸ್ ಯಸ್ ಟೀಚರ್ ಪ್ರೆಸೆಂಟ್ ಮ್ಯಾಮ್ ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ಲರಿಗೂ ಆರನೇ ತರಗತಿಯ ವಿಜ್ಞಾನ ಪಾಠವನ್ನು ಉತ್ಸುಕತೆಯಿಂದ ಕೇಳಲು ನೋಡಲು ಕುಳಿತಿರುವ ತಮಗೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ ವಿದ್ಯಾರ್ಥಿಗಳೇ ನೀವು ಹಿಂದಿನ ಅವಧಿಯಿಂದ ಹಲವಾರು ವಿಷಯಗಳನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀರಾ ಇಂದಿನ ಅವಧಿಯಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಮೈಂಡಲ್ಲಿ ಸೆಟ್ ಮಾಡಿಕೊಳ್ಳಿಕ್ಕೆ ನೀವು ಕೂಡ ರೆಡಿಯಾಗಿದ್ದೀರಾ ವಿದ್ಯಾರ್ಥಿಗಳೇ ನೀವು ಹಿಂದಿನ ಅವಧಿಯಲ್ಲಿ ಬೆಳಕು ನೆರಳಿನ ಆಟದ ಜೊತೆಗೆ ಪ್ರತಿಬಿಂಬಗಳನ್ನು ನೋಡಿದಾಗ ಉತ್ಸುಕತೆಯಿಂದ ಇರುವಂತಹ ಬುದ್ಧಿಯನ್ನು ಕೂಡ ಕಲ್ತ್ಕೊಂಡು ಬಂದಿದ್ದೀರಾ ಈ ಅವಧಿಯಲ್ಲೂ ಕೂಡ ನೀವು ಹಲವಾರು ರೀತಿಯಲ್ಲಿ ವಿಜ್ಞಾನದ ಮಹತ್ವವನ್ನು ತೋರಿಸುವಂಥ ಪ್ರಯೋಗಗಳ ಜೊತೆಗೆ ಅದರಲ್ಲಿ ನೀವು ಅನೇಕ ಹೊಸ ವಿಷಯಗಳನ್ನು ನೀವು ತಿಳ್ಕೊಳ್ಳಿಕ್ಕಿದ್ದೀರಾ ವಿದ್ಯಾರ್ಥಿಗಳೇ ಇನ್ಯಾಕೆ ತಡ ನಾನು ರೆಡಿ ಇದ್ದೇನೆ ನೀವು ಕೂಡ ನಿಮ್ಮ ಪಾಠಕ್ಕೆ ಸಿದ್ಧರಾಗಿದ್ದೀರಿ ಅಂತ ಅಂದ್ಕೊಳ್ತಾ ಪಾಠವನ್ನು ನಾನು ಆರಂಭಿಸ್ತಾ ಇದ್ದೇನೆ ಈ ಅವಧಿಯ ಕಲಿಕಾಂಶಗಳು ವಿದ್ಯಾರ್ಥಿಗಳೇ ಹೀಗಿವೆ ನೋಡಿ ಬೆಳಕು ದರ್ಪಣದ ಮೇಲೆ ಬಿದ್ದಾಗ ಏನಾಗುತ್ತೆ ಅದು ನೀವು ತಿಳ್ಕೊಂಡು ಬಂದಿದ್ದೀರಾ ಅಲ್ವಾ ಇದ್ರೂ ಕೂಡ ಇನ್ನೂ ಮಾಹಿತಿಯನ್ನು ನಾನು ನಿಮಗೆ ಪ್ರಯೋಗಗಳ ಮೂಲಕ ತೋರಿಸ್ಕೊಡ್ತೇನೆ ಇನ್ನೊಂದು ವಿಷಯ ಪಾರ್ಶ್ವವಿಪರ್ಯಯ ಪಾರ್ಶ್ವವಿಪರ್ಯಯ ಅಂದರೆ ಏನು ವಿದ್ಯಾರ್ಥಿಗಳೇ ಇದು ಕೂಡ ನಿಮಗೆ ಗೊತ್ತಿದೆ ನಿಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ವಿಷಯಗಳನ್ನು ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಆದರೆ ಇದಕ್ಕೆ ಪಾರ್ಶ್ವವಿಪರ್ಯಯ ಅಂತ ಹೇಳ್ತಾರೆ ಅಂತ ಹೇಳ್ಕೊಂಡು ನೀವು ಪ್ರಯೋಗಗಳ ಮೂಲಕ ನೋಡಿದಾಗ ಖುಷಿ ಪಡಲಿಕ್ಕಿದ್ದೀರಿ ಒಮ್ಮೆ ನೋಡ್ಕೊಂಡು ಬರೋಣವಾ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರ್ತಾ ಇದೆ ಕ್ಯಾಲಿಡಿಯೋಸ್ಕೋಪ್ ಹೇಗಿರುತ್ತೆ ಈ ವಿಷಯನೂ ಕೂಡ ಹೊಸ ವಿಷಯ ಅಲ್ವಾ ಕ್ಯಾಲಿಡಿಯೋಸ್ಕೋಪ್ ಎಂದ್ರೇನು ಅದರ ಉಪಯೋಗ ಏನು ಅದು ಹೇಗಿರುತ್ತೆ ಇದ್ರ ಬಗ್ಗೂ ಕೂಡ ನೀವು ಈ ಅವಧಿಯಲ್ಲಿ ತಿಳ್ಕೊಳ್ಳಿಕ್ಕಿದ್ದೀರಾ ವಿದ್ಯಾರ್ಥಿಗಳೇ ಇನ್ನೊಂದು ಹೊಸ ವಿಷಯ ಪೆರಿಸ್ಕೋಪ್ ಪೆರಿಸ್ಕೋಪ್ ಹೇಗಿರುತ್ತೆ ಪೆರಿಸ್ಕೋಪ್ ಎಂದರೇನು ಮತ್ತು ಅದರ ಉಪಯೋಗ ಏನು ವಿದ್ಯಾರ್ಥಿಗಳೇ ಈ ಎಲ್ಲ ವಿಷಯಗಳನ್ನು ಕೂಡ ನೀವು ಈ ಅವಧಿಯಲ್ಲಿ ತಿಳ್ಕೊಳ್ಳಿಕ್ಕಿದ್ದೀರಾ ಅದಕ್ಕಾಗಿ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ನೋಟ್ಬುಕ್ ಪೆನ್ಸಿಲ್ ಮತ್ತು ರಬ್ಬರ್ ಆಮೇಲೆ ಪೆನ್ನು ಇವೆಲ್ಲವನ್ನು ತೆಗೆದುಕೊಂಡು ನೀವು ಈ ತಿಳಿದಿರುವಂಥ ಎಲ್ಲ ವಿಷಯಗಳನ್ನು ಇಲ್ಲಿ ಚರ್ಚಿಸಿರುವಂಥ ಎಲ್ಲ ವಿಷಯಗಳನ್ನು ಕೂಡ ನೋಟ್ ಮಾಡ್ತಾ ಹೋಗಬೇಕು ವಿದ್ಯಾರ್ಥಿಗಳೇ ಇದು ನಿಮ್ಮ ಇಡೀ ಪಾಠಕ್ಕೆ ಸಂಬಂಧಿಸಿದಂತೆ ಇರುತ್ತೆ ಮತ್ತು ಇದರಲ್ಲಿ ಪ್ರಶ್ನೆ ಉತ್ತರಗಳನ್ನು ಕೂಡ ಕೆಲವೊಂದು ನಿಮ್ಮ ಡಿಸ್ಕಸ್ ಮಾಡ್ತೇನೆ ಮತ್ತು ಹೊಸ ವಿಷಯಗಳನ್ನು ಕೂಡ ನಿಮಗೆ ಹೇಳ್ಕೊಡ್ತೇನೆ ಅದಕ್ಕಾಗಿ ನೀವು ಇದನ್ನು ಅಳವಡಿಸಿಕೊಳ್ಳಿ ಮತ್ತು ಇದನ್ನು ಪಾಯಿಂಟ್ ಮಾಡ್ತಾ ಹೋಗಬೇಕು ಅಂತ ಹೇಳ್ಕೊಂಡು ಇನ್ನೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಆಗ್ಬೋದಲ್ವಾ ಆಲ್ ದಿ ಬೆಸ್ಟ್ ವಿದ್ಯಾರ್ಥಿಗಳೇ ಈಗ ವಿಷಯಗಳನ್ನು ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಇನ್ನೊಂದು ಹೊಸ ವಿಷಯ ವಿದ್ಯಾರ್ಥಿಗಳೇ ಪ್ರತಿಫಲನ ಎಂದರೇನು ನಾವು ಹಿಂದಿನ ಅವಧಿಯಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡಿದ್ದೇವೆ ಕೆರೆ ಬಾವಿ ಹಳ್ಳಗಳ ಹತ್ರ ಹೋಗ್ತೇವೆ ಆಮೇಲೆ ಮತ್ತೇನು ಮಾಡ್ತೇವೆ ರಾತ್ರಿಯ ಸಮಯದಲ್ಲಿ ಹೋದಾಗ ಚಂದ್ರನ ಬಿಂಬ ಮತ್ತು ನೀರಿನಲ್ಲಿ ಕಾಣ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ನಾವು ತಿಳ್ಕೊಂಡು ಬಂದಿದ್ದೇವೆ ನೆರಳು ನಮ್ಮ ಹಿಂದೆ ಬರ್ತಾ ಇರೋದೆಲ್ಲವನ್ನು ಕೂಡ ನೋಡಿದ್ದೇವೆ ಅಲ್ವಾ ಆದರೆ ಇದು ಪ್ರತಿಫಲನ ಅಂದರೆ ಏನು ಅಂತ ಎಲ್ಲಿ ಕಾಣುತ್ತೆ ಅದು ಅಂತ ಹೇಳ್ಕೊಂಡು ನೋಡಿ ಹೊಳಪಾದ ಮೇಲ್ಮೈ ಮೇಲೆ ಬೆಳಕು ಬೀಳುವಂತೆ ಮಾಡುವುದು ಬೆಳಕಿನ ದಿಕ್ಕನ್ನು ಬದಲಾಯಿಸೋ ಒಂದು ವಿಧಾನ ಹೊಳಪಾದ ಯಾವುದೇ ಮೇಲ್ಮೈ ಇರ್ಬೋದು ಫಾರ್ ಎಕ್ಸಾಂಪಲ್ ಹೇಳ್ತಾರೆ ನೋಡಿ ಹೊಳಪಾದ ಕಲೆರಹಿತ ಸ್ಟೀಲ್ ತಟ್ಟೆ ಅಥವಾ ಕಲೆರಹಿತ ಸ್ಟೀಲ್ ಚಮಚ ಬೆಳಕಿನ ದಿಕ್ಕನ್ನು ಬದಲಾಯಿಸಬಹುದು ಇದು ಎರಡನ ವಿದ್ಯಾರ್ಥಿಗಳೇ ಖಂಡಿತ ಇಲ್ಲ ಬದಲಾಗಿ ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತಾ ಇರುವಂಥ ಯಾವುದೇ ವಸ್ತುಗಳಿರ್ಬೋದು ಹೊಸ ವಸ್ತುಗಳು ತಂದಾಗ ಈ ಸ್ಟೀಲ್ ಇರುತ್ತಲ್ವಾ ಹೊಳೆಯುತ್ತೆ ಅಲ್ವಾ ಕನ್ನಡಿ ಮುಂದೆ ನಿಂತ್ಕೊಳ್ತೀರಲ್ವಾ ಅದು ನಿಮಗೆ ಪ್ರತಿಫಲನ ಕಾಣಿಸುತ್ತೆ ಅಲ್ವ ವಿದ್ಯಾರ್ಥಿಗಳೇ ಹೊಳಪಾದ ಯಾವುದೇ ಮೇಲ್ಮೈ ಇರ್ಬೋದು ಅದು ಬೆಳಕಿನ ದಿಕ್ಕನ್ನು ಬದಲಾಯಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತೇನೆ ಇಲ್ಲಿ ಒಬ್ಬ ಹುಡುಗಿ ನಿಂತಿದ್ದಾಳೆ ಅವಳ ಪ್ರತಿಫಲನ ಎಲ್ಲಿ ಕಾಣಿಸ್ತಾ ಇದೆ ಕನ್ನಡಿಯ ಮುಂದೆ ಅಥವಾ ದರ್ಪಣದ ಮುಂದೆ ಅವಳ ಪ್ರತಿಫಲನ ಕಾಣಿಸ್ತಾ ಇದೆ ಪಕ್ಕದಲ್ಲಿ ಏನಿದೆ ಪಕ್ಕದಲ್ಲಿ ಕೂಡ
ಒಂದು ಸ್ಪೂನ್ ಇದೆ, ಅದು ಹೇಗೆ ಕಾಣಿಸ್ತಾ ಇದೆ? ಅದರ ಪ್ರತಿಫಲನ ಯಾವುದ್ರಲ್ಲಿ ಕಾಣಿಸ್ತಾ ಇದೆ? ಮಿರರಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ವಿದ್ಯಾರ್ಥಿಗಳೇ ಅಲ್ವಾ? ಹೊಳಪಾಗಿರುವ ಯಾವುದೇ ಮೇಲ್ಮೈಯು ಕೂಡ ಅದೇನಾಗುತ್ತೆ, ಬೆಳಕಿನ ದಿಕ್ಕನ್ನು ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನೂ ಕೂಡ ಕೆಲವೊಂದು ಉದಾಹರಣೆಗಳನ್ನು ನೀವು ನೋಡಲಿಕ್ಕಿದ್ದೀರಾ ವಿದ್ಯಾರ್ಥಿಗಳೇ. ನಿಮ್ಮ ಮನೆಯಲ್ಲೇ ಸ್ಪೂನ್ ಇರುತ್ತೆ, ಹೊಸ ಸ್ಪೂನನ್ನು ತಂದಾಗ, ಸ್ಟೀಲ್ ಚಮಚವನ್ನು ತಂದಾಗ ನೀವೇನು ಮಾಡ್ತೀರಾ? ಅದ್ರ ಮುಂದೆ ಹೋಗಿ ನಿಂತ್ಕೊಂಡು ನೋಡಿ, ನಿಮ್ಮ ಮುಖವನ್ನು ನೋಡಿ, ಅದು ಹೇಗೆ ಕಾಣುತ್ತೆ ಅಂತ. ಎಷ್ಟು ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳೇ. ನಿಮ್ಮ ಮನೆಯಲ್ಲಿ ಈ ಚಟುವಟಿಕೆಯನ್ನು ಮಾಡಿ ನೋಡಬೇಕು, ಖಂಡಿತವಾಗಿ ಮಾಡಿ ನೋಡಬೇಕು ವಿದ್ಯಾರ್ಥಿಗಳೇ. ಅದು ತುಂಬ ಸುಂದರವಾಗಿ ಕಾಣಿಸುತ್ತೆ, ನೀವಿದ್ದ ಹಾಗೆ ಕಾಣುವಂಥದ್ದು. ಬದಲಾಗಿ ನಿಮ್ಮ ಪ್ರತಿಫಲನ ಹೇಗೆ ಕಾಣುತ್ತೆ ಅಂತ ಹೇಳ್ಕೊಂಡು ನೀವು ಅದನ್ನು ವಾಚ್ ಮಾಡಿ ನೋಡಬೇಕು ಹೇಗಿರುತ್ತೆ ಅಂತ. ಆಮೇಲೆ ಮುಂದೆ ನೋಡಿದಾಗ ಹೇಗಿರುತ್ತೆ, ಅದನ್ನು ಉಲ್ಟ ತಿರ್ಸಿ ನೋಡಿ ಅದು ಹೇಗಿರುತ್ತೆ, ಅದರ ಪ್ರತಿಫಲನದಲ್ಲಿ ಬೇರೆಯೇ ಕಾಣುವಂಥದ್ದು ವಿದ್ಯಾರ್ಥಿಗಳೇ. ದಯವಿಟ್ಟು ಈ ಪ್ರಯೋಗವನ್ನು ನಿಮ್ಮ ಮನೆಯಲ್ಲಿ ನೀವು ಮಾಡಿ ನೋಡಲೇಬೇಕು. ಇದು ಹೊಳಪಾದ ಯಾವುದೇ ಮೇಲ್ಮೈ ಇರಬಹುದು, ಇದೇನು ಮಾಡುತ್ತೆ, ಪ್ರತಿಫಲನವನ್ನು ಉಂಟು ಮಾಡುತ್ತೆ ಹೇಳೋದಕ್ಕೆ ಒಂದು ಉದಾಹರಣೆ. ನೋಟ್ ಮಾಡ್ಕೊಳ್ತಿದ್ದೀರಲ್ಲೋ ವಿದ್ಯಾರ್ಥಿಗಳೇ. ಮತ್ತೆ ಮುಂದೆ ಉದಾಹರಣೆಗೆ ಹೋಗೋಣ. ನೀರಿನ ಮೇಲ್ಮೈ ಕೂಡ ಒಂದು ದರ್ಪಣದಂತೆ ವರ್ತಿಸುತ್ತೆ ಮತ್ತು ಬೆಳಕಿನ ದಿಕ್ಕನ್ನು ಕೂಡ ಬದಲಾಯಿಸುತ್ತೆ. ಇದು ಕೂಡ ಒಂದು ಹೊಸ ವಿಷಯ ಅಲ್ಲ ವಿದ್ಯಾರ್ಥಿಗಳೇ. ನೀರಿನ ಮೇಲ್ಮೈ, ನೀರು ಹರಿತಾ ಇರಬೇಕಾದ್ರೆ ಅದರ ಮೇಲ್ಗಡೆ ಇರುತ್ತಲ್ವಾ, ಅದು ದರ್ಪಣದಂತೆ ವರ್ತಿಸುತ್ತೆ ಮತ್ತು ಬೆಳಕಿನ ದಿಕ್ಕನ್ನು ಕೂಡ ಬದಲಾಯಿಸುತ್ತಂತೆ. ಉದಾಹರಣೆ ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಚೆಂದ ಎಕ್ಸಾಂಪಲ್ ಕಾಣ್ತಾ ಇದೆ ಅಂತ ಹೇಳ್ಕೊಂಡು, ಉದಾಹರಣೆಗೆ ಮರ, ಕಟ್ಟಡಗಳು ನೀರಿನಲ್ಲಿ ಪ್ರತಿಫಲನಗೊಳ್ಳುವುದು ನಾವು ಕಾಣ್ತೇವೆ. ನಯವಾದ ಅಥವಾ ಹೊಳಪಾದ ಯಾವುದೇ ಮೇಲ್ಮೈ ದರ್ಪಣದಂತೆ ವರ್ತಿಸುತ್ತೆ. ಫಾರ್ ಎಕ್ಸಾಂಪಲ್ ಈ ಚಿತ್ರವನ್ನು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಯಾವುದಿದೆ, ಇಲ್ಲಿ ಒಂದು ನದಿ ಹರಿತಾ ಇದೆ, ಅದರ ಜೊತೆಗೆ ಅದೇನು ಕಾಣ್ತಾ ಇದೆ, ಅಲ್ಲಿ ಅಲ್ಲಿ ಮರ ಇದೆ ಮೇಲ್ಗಡೆ. ಮರದ ಪ್ರತಿಫಲನ ಎಲ್ಲಿ ಕಾಣ್ತಾ ಇದೆ, ಕೆಳಗಡೆ ಆ ಕೆರೆಯಲ್ಲಿ ಉಲ್ಟಾ ಆಗಿರುವ ಹಾಗೆ ಕಾಣಿಸ್ತಾ ಇದೆ ಅಲ್ಲೋ ವಿದ್ಯಾರ್ಥಿಗಳೇ. ಇದು ಕೂಡ ಬೆಳಕಿನ ದಿಕ್ಕನ್ನು ಬದಲಾಯಿಸುವಂಥ ಒಂದು ಕ್ರಮ. ಹೊಳಪಾದ ಮೇಲ್ಮೈ ಯಾವುದು, ಇದರಲ್ಲಿ ಹೊಳಪಾದ ಮೇಲ್ಮೈ ಅಂತ ಹೇಳಿದರೆ ಇದು ನೀರು. ನೀರಿನ ಮೇಲ್ಮೈ ಹೇಗಿದೆ, ಹೊಳಪಾಗಿದೆ ಅಲ್ವಾ? ಅದು ಚಲಿಸ್ತಾ ಇರಬೇಕಾದ್ರೆ ಅದು ಸ್ವಲ್ಪ ಫ್ಲೋ ಆಗ್ತಾ ಇರುತ್ತೆ. ಬಟ್ ಏನಂತ ಹೇಳಿದ್ರೆ ನಿಂತ ನೀರು ಅಂತ ಹೇಳಿದ್ರೆ ತಟಸ್ಥವಾಗಿರುವಂಥದ್ದು. ಹೊಳಪಾದ ಮೇಲ್ಮೈ ಅಂತ ಹೇಳಿದರೆ ನೀರು, ಮತ್ತೆ ಅಲ್ಲಿ ಪ್ರತಿಫಲನ ಕಾಣುವಂಥದ್ದು ಅಂತ ಹೇಳಿದರೆ ಅಲ್ಲಿ ಮರ ಇದೆ, ಮರದ ನೆರಳು ಕಾಣ್ತಾ ಇದೆ ಅಲ್ಲೋ ವಿದ್ಯಾರ್ಥಿಗಳೇ. ಮರದ ನೆರಳು ಹೇಗಿದೆ, ಅದು ಉಲ್ಟ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಅಲ್ವೋ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ನೋಡಿ ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ, ಯಾವುದಿದು, ಸನ್ಸೆಟ್ ಆಗ್ತಾ ಇದೆ ಅಲ್ವಾ? ಅದರ ಪ್ರತಿಫಲನ ಎಲ್ಲಿ ಕಾಣಿಸ್ತಾ ಇದೆ, ಕೆಳಗಡೆ ನೀರಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೀರು, ನಿಂತ ನೀರು ಅಲ್ವಾ? ಪ್ರತಿಫಲನ ಹೇಗೆ ಕಾಣಿಸ್ತಾ ಇದೆ, ಅದು ಸೂರ್ಯ ಮುಳುಗ್ತಾ ಇರುವಾಗ ಅದೇನು ಕಾಣಿಸುತ್ತೋ ಹಾಗೆ ಪ್ರತಿಫಲನ ನೀರಿನಲ್ಲಿ ಕಾಣಿಸ್ತಾ ಇದೆ ಅಲ್ಲೋ ವಿದ್ಯಾರ್ಥಿಗಳೇ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಆದರೆ ಪ್ರತಿಫಲನ ಇಲ್ಲಿ ನೋಡಿ, ಅದಕ್ಕೆ ಡಿಫ್ರೆನ್ಸ್ ನೋಡಿ ಹೇಗಿದೆ ಅಂತ. ಮರ ಹೇಗಿದೆ, ಅದರ ಪ್ರತಿಫಲನ ಉಲ್ಟಾಗಿ ಕಾಣಿಸ್ತಾ ಇದೆ. ಸೂರ್ಯನ ಪ್ರತಿಫಲನ ಹೇಗೆ ಕಾಣಿಸ್ತಾ ಇದೆ, ಪೂರ್ತಿ ರೌಂಡಾಗಿ ಕಾಣಿಸ್ತಾ ಇದೆ. ಇದು ಕೂಡ ನಾವು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಅಲ್ವಾ? ಮತ್ತೊಂದು ಚಿತ್ರ ಕಾಣಿಸ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಕಟ್ಟಡ ಇದೆ, ಆ ಕಟ್ಟಡದ ಬೆಳಕೇನಾಗ್ತಾ ಇದೆ, ಇಲ್ಲಿ ಕೆಳಗಡೆ ನೀರಿನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕಟ್ಟಡ ಹೇಗೆ ಕಾಣಿಸ್ತಾ ಇದೆ, ಅಲ್ಲಿ ನೇರವಾಗಿ ಕಾಣಿಸ್ತಾ ಇರುವಂಥದ್ದು. ಅದರ ಪ್ರತಿಫಲನ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ, ಉಲ್ಟಾ ಆಗಿರೋ ಹಾಗೆ ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ. ಹೇಗೆ ಇದು, ಈ ಮರ, ಕಟ್ಟಡ ಯಾವುದೇ ಇರ್ಬೋದು, ಇವೇನು ಮಾಡುತ್ತೆ, ದರ್ಪಣದಂತೆ ವರ್ತಿಸುತ್ತೆ. ಹೊಳಪಾದ ಯಾವುದೇ ಮೇಲ್ಮೈ ಇರ್ಬೋದು, ದರ್ಪಣದಂತೆ ವರ್ತಿಸುತ್ತೆ ಮತ್ತು ಬೆಳಕಿನ ದಿಕ್ಕನ್ನು ಬದಲಾಯಿಸುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ ವಿದ್ಯಾರ್ಥಿಗಳೇ. ದರ್ಪಣವು ತನ್ನ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನು ಬದಲಾಯಿಸುತ್ತೆ. ದರ್ಪಣ ಅಂತ ಹೇಳಿದರೆ ಯಾವುದು, ನೀವು ಪ್ರತಿ ದಿವಸ ಕನ್ನಡಿಯನ್ನು ನೋಡ್ತೀರಲ್ಲ ವಿದ್ಯಾರ್ಥಿಗಳೇ. ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮ್ಮ ಪ್ರತಿಬಿಂಬ ನಿಮಗೆ ಕಾಣುವಂಥದ್ದು ಪ್ರತಿ ದಿವಸ ನೀವು ನೋಡ್ತಾ ಇದ್ದೀರಾ ಅಲ್ವಾ? ದರ್ಪಣವು ತನ್ನ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನು ಬದಲಾಯಿಸುತ್ತೆ. ಹೇಗೆ ಬದಲಾಯಿಸುತ್ತೆ ಅದು, ನೋಡ್ಕೊಂಡು ಬರೋಣ ವಿದ್ಯಾರ್ಥಿಗಳೇ. ದರ್ಪಣದಿಂದ ಆಗುವ ಬೆಳಕಿನ ದಿಕ್ಕಿನ ಬದಲಾವಣೆಯನ್ನು ಬೆಳಕಿನ ಪ್ರತಿಫಲನ ಅಂತ ನಾವು ಕರಿತೇವೆ. ದರ್ಪಣದಿಂದ ಆಗುವ ಬೆಳಕಿನ ದಿಕ್ಕಿನ ಬದಲಾವಣೆಯನ್ನು ಬೆಳಕಿನ ಪ್ರತಿಫಲನ ಅಂತ ನಾವು ಕರಿತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಕಾಣಿಸ್ತಾ ಇರುವಂಥದ್ದು ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ನೋಡಿ,
ಈ ಚಿತ್ರದಲ್ಲಿ ಹೇಗೆ ಕಾಣಿಸ್ತಾ ಇದೆ? ಒಂದು ದರ್ಪಣ ಇದೆ, ಕನ್ನಡಿ ಇದೆ ಅಲ್ವಾ. ಆ ಕನ್ನಡಿಯಲ್ಲಿ ಏನು ಕಾಣಿಸ್ತಾ ಇದೆ? ಪ್ರತಿಫಲನ ಕಾಣಿಸ್ತಾ ಇದೆ. ಆ ಕಡೆಯಿಂದ ಬೆಳಕು ಬರ್ತಾ ಇದೆ. ಆ ಬೆಳಕು ಏನು ಮಾಡ್ತಾ ಇದೆ? ಇಲ್ಲಿ ಈ ಕಡೆ ರಿಫ್ಲೆಕ್ಟ್ ಆಗಿ ಪ್ರತಿಫಲಿಸ್ತಾ ಇದೆ ಅಲ್ವಾ. ಆ ಪ್ರತಿಫಲಿಸೋದು ಹೇಗಿದೆ? ಒಂದು ಕಡೆಯಿಂದ ಬೆಳಕು ಬರ್ತಾ ಇದೆ, ಆ ಬೆಳಕಿನ ಪ್ರತಿಬಿಂಬ ಇನ್ನೊಂದು ಇದರಲ್ಲಿ ಕಾಣಿಸ್ತಾ ಇದೆ. ಪೂರ್ತಿ ಅಲ್ವಾ. ಅದಕ್ಕೋಸ್ಕರ ನೀವೇನು ಮಾಡ್ತಾ ಇದ್ದೀರಾ, ಇಲ್ಲಿ ಬೆಳಕಿನ ದಿಕ್ಕನ್ನು ಬದಲಾಯಿಸುತ್ತೆ. ದರ್ಪಣವು ತನ್ನ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನು ಬದಲಾಯಿಸುತ್ತೆ ಹೇಳೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ವಿದ್ಯಾರ್ಥಿಗಳ, ನಿಮ್ಮ ಮನೆಯಲ್ಲೂ ಕೂಡ ನೀವು ಇಂಥ ಪ್ರಯೋಗವನ್ನು ಮಾಡಿ ನೋಡ್ಬೋದಲ್ವಾ? ಟಾರ್ಚನ್ನು ಹಿಡ್ಕೊಳ್ಳಿ, ಕತ್ಲೆಯನ್ನು ಮಾಡ್ಕೊಳ್ಳಿ, ಸ್ವಲ್ಪ ಮಿರರನ್ನು ಇಡಿ, ಆಗ ಬೆಳಕು ಹೇಗೆ ಬರುತ್ತೆ? ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೂರ್ಯನ ಕಿರಣಗಳಿರ್ತಾವಲ್ವಾ. ಸೂರ್ಯನ ಕಿರಣ ಬೆಳಿಗ್ಗೆ ಬರಬೇಕಾದ್ರೆ ನೀವು ನೋಡಿ, ಸಣ್ಣ ಸಣ್ಣ ಏನಾದರೂ ತೂತುಗಳ ಮೂಲಕ ಹಾದು ಬರಬೇಕು ಅಂತ ಹೇಳಾದ್ರೆ ಅದೇನು ಮಾಡುತ್ತೆ? ಅದು ಪೂರ್ತಿ ನೇರವಾಗಿ ಬರೋದು. ಮತ್ತು ಅದರಲ್ಲಿ ಯಾವುದೇ ವಸ್ತುಗಳು ತಡೆ ಒಡ್ಡಿದಾಗ ಏನಾಗುತ್ತೆ? ಪೂರ್ತಿ ಪ್ರತಿಫಲನೆ ಬೇರೆ ಆಗಿರೋ ಹಾಗೆ ಕಾಣಿಸುತ್ತೆ ಅಲ್ವಾ. ಸೊ ವಿದ್ಯಾರ್ಥಿಗಳೇ, ದರ್ಪಣವು ತನ್ನ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನು ಹೇಗೆ ಬದಲಾಯಿಸುತ್ತೆ ಅಂತ ಹೇಳಿದ್ರೆ ಈ ಪ್ರಯೋಗದ ಮೂಲಕ ನಾವು ತಿಳ್ಕೊಂಡಿದ್ದು ಬಂದಿದ್ದೇವೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ದರ್ಪಣದಿಂದ ಆಗುವ ಬೆಳಕಿನ ದಿಕ್ಕಿನ ಬದಲಾವಣೆಯನ್ನು ನಾವು ಬೆಳಕಿನ ಪ್ರತಿಫಲನ ಅಂತ ನಾವು ಕರಿತೇವೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ವಾ? ನೋಟ್ ಮಾಡಿಕೊಳ್ತಾ ಇದ್ದೀರಲ್ವಾ? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದೊಂದು ಪ್ರಯೋಗ ಮೂಡುವಂಥ ಮೊದಲು ನಾವು ಹೇಗೆ ತಿಳ್ಕೊಂಡಿದ್ದೀವೋ ಇದರಲ್ಲಿ ನಾವು ಒನ್ ಬೈ ಒನ್ ವಿಷಯಗಳನ್ನು ಕೂಡ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಕನ್ನಡಿ ಮೇಲೆ ಬಿದ್ದ ಬೆಳಕು ಪ್ರತಿಫಲನಗೊಂಡು ಹಿಂದಕ್ಕೆ ಚಲಿಸುತ್ತೆ ಅಲ್ವಾ. ಈಗ ನೀವು ಹಿಂದಿನ ಪ್ರಯೋಗವನ್ನು ನೋಡಿದ್ದೀರಾ, ಬೆಳಕೇನಾಗ್ತಾ ಇತ್ತು? ರಿವರ್ಸ್ ಆಗಿ ಬರ್ತಾ ಇತ್ತು ಅಲ್ವಾ. ಅಲ್ಲಿ ನೋಡಿ ಹೇಗಿದೆ, ಪಟ್ಟಿಗಳ ಥರದಲ್ಲಿ ಕಾಣಿಸ್ತಾ ಇತ್ತು. ಒಂದು ಕಡೆ ಟಾರ್ಚನ್ನು ಬಿಟ್ಟಾಗ ಅದೇನಾಗ್ತಾ ಇತ್ತು, ಆ ಟಾರ್ಚ್ ಬೆಳಕು ದರ್ಪಣದ ಮೇಲೆ ಬಿದ್ದಾಗ ಅದು ಹಿಂದಕ್ಕೆ ಬರ್ತಾ ಇತ್ತು ಅಲ್ವಾ. ಕನ್ನಡಿ ಮೇಲೆ ಬಿದ್ದ ಬೆಳಕು ಪ್ರತಿಫಲನಗೊಂಡು ಹಿಂದಕ್ಕೆ ಚಲಿಸುತ್ತೆ, ಇದು ಒಂದು ನಿಯಮ. ಮತ್ತೇನಾಗ್ತಾ ಇತ್ತು ಹಾಗಿದ್ರೆ, ಪ್ರತಿಫಲಿತ ಬೆಳಕಿನ ನೇರದಲ್ಲಿ ದರ್ಪಣವನ್ನು ನೋಡಿದಾಗ ಅನೇಕ ಕಿರಣಗಳು ಹೊರಟಿರುತ್ತೆ. ಇಲ್ಲಿ ಕಿರಣಗಳು ಹೊರಟಿರುವುದನ್ನು ನೀವು ನೋಡ್ತಾ ಇದ್ದೀರಲ್ಲ, ಪ್ರತಿಫಲಿತ ಬೆಳಕಿನಲ್ಲಿ ಹೊರಟಿರುವಂಥ ಕಿರಣಗಳು, ಕಿರಣಗಳ ರೀತಿಯಲ್ಲಿ ಅದು ಹೊರಟಿರುತ್ತೆ ನೋಡಿ. ಪ್ರತಿಫಲಿತ ಬೆಳಕಿನ ನೇರದಲ್ಲಿ ದರ್ಪಣವನ್ನು ನೋಡಿದಾಗ ಅನೇಕ ಕಿರಣಗಳು ಹೊರಟಿರುವ ಹಾಗೆ ಕಾಣಿಸುತ್ತೆ. ಇವೇ ಬೆಳಕಿನ ಪ್ರತಿಬಿಂಬಗಳು ವಿದ್ಯಾರ್ಥಿಗಳೇ. ಇದನ್ನೇ ನಾವು ಬೆಳಕಿನ ಪ್ರತಿಬಿಂಬಗಳು ಅಂತ ನಾವು ಕರಿತೇವೆ ವಿದ್ಯಾರ್ಥಿಗಳೇ. ಬೆಳಕಿನ ಪ್ರತಿಬಿಂಬಗಳು ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ವಾ? ಈಗ ಒಂದು ಪ್ರಯೋಗ ಇದೆ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಕೂಡ ಮನೆಯಲ್ಲಿ ಪ್ರಯೋಗವನ್ನು ಮಾಡಿ ಮತ್ತು ಈ ಪ್ರಯೋಗ ಮಾಡುವಂಥದ್ದನ್ನು ಹೇಗೆ ಅಂತ ವೀಕ್ಷಿಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಆಗ್ಬೋದಲ್ವಾ? ಸಮತಲ ದರ್ಪಣದಲ್ಲಿ ಮೇಣದ ಬತ್ತಿಯ ಪ್ರತಿಬಿಂಬ, ಮೇಣದ ಬತ್ತಿಯ ಪ್ರತಿಬಿಂಬ. ಇದಕ್ಕೆ ಬೇಕಾಗುವಂಥ ವಸ್ತುಗಳೇನು? ತುಂಬ ಸಿಂಪ್ಲಿ ಆಗಿದೆ ವಿದ್ಯಾರ್ಥಿಗಳೇ. ಕನ್ನಡಿ, ಮೇಣದ ಬತ್ತಿ. ಇಲ್ಲಿ ಮೇಣದ ಬತ್ತಿ ವಸ್ತು ಮತ್ತು ಕನ್ನಡಿಯಲ್ಲಿ ಮೂಡಿರುವುದು ಅದರ ಪ್ರತಿಬಿಂಬ ಆಗಿರುತ್ತೆ. ಹಾಗಿದ್ರೆ ಪ್ರಯೋಗ ಯಾವುದು ನೋಡ್ಕೊಂಡು ಬರೋಣ. ಪ್ರತಿಬಿಂಬ ದರ್ಪಣದಿಂದ ಎಷ್ಟು ದೂರದಲ್ಲಿ ಇರುತ್ತೆ ಹಾಗಿದ್ರೆ? ಇಲ್ಲಿ ನೋಡಿ, ಇಲ್ಲೂ ಕೂಡ ಒಂದು ಪ್ರಯೋಗ ಇದೆ. ಆ ಪ್ರಯೋಗದಲ್ಲಿ ಯಾವ್ಯಾವ ವಸ್ತುಗಳನ್ನು ಇಟ್ಟಿದ್ದಾರೆ ಮತ್ತು ಹೇಗೆ ಪ್ರಯೋಗವನ್ನು ಮಾಡಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಪ್ರತಿಬಿಂಬ ದರ್ಪಣದಿಂದ ಎಷ್ಟು ದೂರದಲ್ಲಿ ಇರುತ್ತೆ ಹೇಳುವಂಥದ್ದು. ಇಲ್ಲಿ ಒಂದು ಚೆಸ್ ಬೋರ್ಡ್ ಇಟ್ಟಿದ್ದಾರೆ, ಬೇಕಾಗುವಂಥ ವಸ್ತು ಅಂತ ಹೇಳಿದರೆ ಒಂದು ಸಮತಲ ದರ್ಪಣ, ಚೆಸ್ ಬೋರ್ಡ್, ಪೆನ್ಸಿಲ್ ಮತ್ತು ಶಾರ್ಪ್ನರ್. ಇದಿಷ್ಟು ವಸ್ತುಗಳು ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಒಂದು ಚೆಸ್ ಬೋರ್ಡ್ ಇಟ್ಟಿದ್ದಾರೆ, ಆದರೆ ಹಿಂದೆ ಏನಿದೆ? ಕನ್ನಡಿ ಇದೆ. ಇಲ್ಲಿ ನೋಡಿ, ಇಲ್ಲಿರುವಂಥ ಚೆಸ್ ಬೋರ್ಡ್ ಅಲ್ಲೂ ಕೂಡ ಕನ್ನಡಿಯಲ್ಲಿ ಅದರ ಪ್ರತಿಬಿಂಬ ಸೇಮ್ ಆಗಿ ಕಾಣ್ತಾ ಇದೆ. ಎಷ್ಟು ದೂರದಲ್ಲಿ ಇಟ್ಟಿದ್ದಾರೋ ಅಷ್ಟೇ ದೂರದಲ್ಲಿ ಚೆಸ್ ಬೋರ್ಡು ಕೂಡ ಕಾಣ್ತಾ ಇದೆ, ಅಷ್ಟೇ ಅಂತರದಲ್ಲಿ ಇದೆ. ಇಲ್ಲಿ ನೋಡಿ, ಈಗ ಇನ್ನೊಂದು ಉದಾಹರಣೆ. ಇಲ್ಲಿ ನೋಡಿ, ಚೆಸ್ ಬೋರ್ಡಲ್ಲಿ ಹೇಗೆ ಕಾಣಿಸ್ತಾ ಇದೆ? ಅದು ಕಾಣಿಸ್ತಾ ಇದೆ ಅಲ್ವಾ? ಚೆಸ್ ಬೋರ್ಡು ಇಟ್ಟಿರುವಂಥ ದೂರ ಮತ್ತು ಕನ್ನಡಿಯಲ್ಲಿ ಕಾಣುವಂಥ ದೂರ ಎರಡೂ ಕೂಡ ಒಂದೇ ಅಂತರದಲ್ಲಿರುವ ಹಾಗೆ ಕಾಣಿಸ್ತಾ ಇದೆ ನೋಡಿ. ಈಗ ಒಂದು ವಸ್ತುವನ್ನು ಇಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, ಏನು ಕಾಣಿಸ್ತಾ ಇದೆ ಅಲ್ಲಿ? ಆ ವಸ್ತುವನ್ನು ಇಟ್ಟಿರೋದು ನೋಡಿ ಹೇಗೆ ಕಾಣಿಸ್ತಾ ಇದೆ, ಎರಡು ಚೌಕದಲ್ಲಿ ಇದೆ ಅಲ್ವಾ. ಮುಂದೆ ನೋಡಿದಾಗ ನೋಡಿ, ಮುಂದೆ ಇಟ್ಟಾಗ ನೋಡಿ, ಒಂದನೇ ಚೌಕಕ್ಕೆ ಹೋಗಿದೆ ಅಲ್ವಾ. ಅದರಲ್ಲಿ ಪ್ರತಿಫಲನ ಹೇಗೆ ಕಾಣಿಸ್ತಾ ಇದೆ?
ಸೇಮ್ ಇರುವ ಹಾಗೆ ನೋಡಿ, ಇಲ್ಲಿ ಎಷ್ಟು ದೂರದಲ್ಲಿ ವಸ್ತು ಇಟ್ಟಿದ್ದೀವೋ ಅದರ ಪ್ರತಿಫಲನ ಕೂಡ ಅಷ್ಟೇ ದೂರದಲ್ಲಿರುವ ಹಾಗೆ ಕಾಣಿಸ್ತದೆ. ಅಲ್ಲೋ ವಿದ್ಯಾರ್ಥಿಗಳೇ, ಪ್ರತಿಬಿಂಬ ದರ್ಪಣದಿಂದ ಎಷ್ಟು ದೂರದಲ್ಲಿರುತ್ತೋ, ದರ್ಪಣದಿಂದ ಎಷ್ಟು ದೂರದಲ್ಲಿರುತ್ತೆ ಹೇಳುವುದಂತ ಈ ಪ್ರಯೋಗದಿಂದ ನಾವು ತಿಳ್ಕೊಳ್ತಿದ್ದೇವೆ ವಿದ್ಯಾರ್ಥಿಗಳೇ. ಇದರಿಂದ ಏನು ಫಲಿತಾಂಶ ಸಿಗುತ್ತೆ ಹಾಗಿದ್ರೆ ನೋಡೋಣ. ದರ್ಪಣದ ಹಿಂಭಾಗದಲ್ಲಿನ ಪ್ರತಿಬಿಂಬ ದರ್ಪಣದ ಮುಂಭಾಗದಲ್ಲಿನ ವಸ್ತು ಇರುವಷ್ಟೇ ದೂರದಲ್ಲಿರುವಂಥದ್ದು ನಮಗೆ ಕಂಡುಬರುತ್ತೆ. ಅಲ್ಲೋ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಮಗು ನಿಂತಿದೆ. ಹಾಗೆ ಅದು ಎಲ್ಲಿ ನಿಂತಿದೆ? ಅದು ದರ್ಪಣದ ಮುಂದೆ ನಿಂತಿದೆ ಅಲ್ವಾ. ಅದರ ಕೈಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಹೇಗಿದೆ ಅದ್ರ ಕೈ? ತೋರಿಸ್ತಾ ಇರುವಂಥದ್ದು ರೈಟ್ ಹ್ಯಾಂಡ್, ಆದರೆ ಅಲ್ಲಿ ಕಾಣ್ತಾ ಇರುವಂಥದ್ದು ಲೆಫ್ಟ್ ಹ್ಯಾಂಡ್. ಇದಕ್ಕೆ ಪಾರ್ಶ್ವ ವಿಪರ್ಯಯ ಅಂತ ಹೇಳ್ತಾರಂತೆ. ಇದನ್ನು ನೀವು ಪ್ರತಿ ದಿವಸ ನೋಡ್ತಾ ಇದ್ದೀರಲ್ವಾ? ಈ ವರ್ಡ್ ನಿಮಗೆ ಗೊತ್ತಿಲ್ಲ. ಹಾಗಿದ್ರೆ ಏನು, ಯಾಕೆ ಹೀಗೆ ಹೇಳುವಂಥದ್ದೆಲ್ಲ ಈ ಅವಧಿಯಲ್ಲಿ ನಾವು ಡಿಸ್ಕಸ್ ಮಾಡೋಣವಾ. ಮತ್ತು ಕೂಡ ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೇನೆ, ಮತ್ತು ವಿಷಯಗಳನ್ನು ಕೂಡ ಹೇಳ್ಕೊಡ್ತೇನೆ. ಫಸ್ಟ್ ಒಂದು ನಾವು ಚಿತ್ರವನ್ನು ನೋಡಿಬಿಟ್ಟಿದ್ದೇವೆ ಅಲ್ವಾ. ಒಂದು ಮಗು ನಿಂತ್ಕೊಂಡಿತ್ತು, ಆ ಮಗು ಕೈಯನ್ನು ತೋರಿಸ್ತಾ ಇತ್ತು. ಕನ್ನಡಿಯಲ್ಲಿ ಅದು ಬಲಗೈ ತೋರಿಸಿದ್ರೆ ಎಡಗೈ ಕಾಣಿಸ್ತಾ ಇತ್ತು ಅಲ್ವಾ. ಸೊ ಅದು ರೈಟ್ ಸೈಡ್, ಆ ಲೆಫ್ಟ್ ಸೈಡ್ ಎಲ್ಲದೂ ಕೂಡ ನಾವು ನೋಡಿಬಿಟ್ಟಿದ್ದೇವೆ. ಹಾಗಿದ್ರೆ ಪಾರ್ಶ್ವ ವಿಪರ್ಯಯ ಅಂದ್ರೇನು? ವಸ್ತುಗಳು ಪರಸ್ಪರ ಅದಲು ಬದಲಾದಂತೆ ಕಾಣುವಂಥದ್ದೇ ಪಾರ್ಶ್ವ ವಿಪರ್ಯಯ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಕೆಲವೊಂದು ಪ್ರಯೋಗಗಳ ಮೂಲಕ, ಉದಾಹರಣೆಗಳ ಮೂಲಕ ನಾವು ವಿಷಯಗಳನ್ನು ತಿಳ್ಕೊಳ್ಳೋಣವಾ. ಇಲ್ಲಿ ಮೊದಲನೇದು ಆಂಬ್ಯುಲೆನ್ಸ್ ವಾಹನ. ಇದರಲ್ಲಿ ಆಂಬ್ಯುಲೆನ್ಸನ್ನು ನೀವು ನೋಡಿದ್ದೀರಲ್ವಾ. ಅದರಲ್ಲಿ ಆಂಬ್ಯುಲೆನ್ಸ್ ಅಂತ ಅಂದ್ಕೊಂಡು ಒಂದು ಪೂರ್ತಿ ವರ್ಡಲ್ಲಿ ಬರ್ಕೊಂಡಿರುತ್ತೆ ಅಲ್ವಾ. ಅದರಲ್ಲಿ ಕಾಣುವಂಥ ಅಕ್ಷರಗಳು ಹೇಗಿರುತ್ತೆ ಹಾಗಿದ್ರೆ? ಅಬ್ಸರ್ವ್ ಮಾಡಿದ್ರೆ ವಿದ್ಯಾರ್ಥಿಗಳೇ, ಅದನ್ನು ಕೂಡ ನೀವು ವಾಚ್ ಮಾಡಿ ಹೇಗಿರುತ್ತೆ ಅಂತ. ಆಮೇಲೆ ಕನ್ನಡಿ ಮತ್ತು ಮನುಷ್ಯ ನಿಂತಿರುವುದನ್ನು ನೀವು ಆಲ್ರೆಡಿ ನೋಡಿದ್ದೀರಾ ಅಲ್ವಾ. ಯಾವುದೇ ಹೆಸರಿನ ಅಕ್ಷರಗಳು, ಇದು ಯಾವುದು ಕೂಡ ಈ ಹೆಸರಿನ ಅಕ್ಷರಗಳಿರ್ಬೋದು ಎಲ್ಲದೂ ಕೂಡ ನೀವು ದರ್ಪಣದ ಮೂಲಕ ನೋಡಿದಾಗ ಹೇಗೆ ಕಾಣಿಸುತ್ತೆ ಹೇಳೋದನ್ನು ನಾವೀಗ ನೋಡ್ಕೊಂಡು ಬರೋಣ ವಿದ್ಯಾರ್ಥಿಗಳೇ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಯಾವುದಿದು ಗೊತ್ತಲ್ವಾ? ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸಲ್ಲಿ ಅಕ್ಷರಗಳು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಈ ಕಡೆಯಿಂದ ಹೋಗಿರೋ ಹಾಗೆ ಕನ್ನಡಿಯಲ್ಲಿ ನೋಡಿದಾಗ ಹೇಗೆ ಕಾಣಿಸುತ್ತೆ? ಅದು ಪೂರ್ತಿ ಅಕ್ಷರಗಳು ಉಲ್ಟಾ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಆಂಬ್ಯುಲೆನ್ಸ್ ವಾಹನದಲ್ಲಿ ಕಾಣುವಂಥ ಅಕ್ಷರಗಳು ಕೂಡ ಇದೊಂದು ಪಾರ್ಶ್ವ ವಿಪರ್ಯಯಕ್ಕೆ ಉದಾಹರಣೆ. ಅಂದರೆ ಪರಸ್ಪರ ಅದಲು ಬದಲಾದಂತೆ ಕಾಣುವಂಥದ್ದು ಅಲ್ವಾ ವಿದ್ಯಾರ್ಥಿಗಳೇ. ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ಉದಾಹರಣೆ ನೋಡಿ ವಿದ್ಯಾರ್ಥಿಗಳೇ. ಯಾವುದೇ ಹೆಸರಿನ ಅಕ್ಷರಗಳು ಪರಸ್ಪರ ಅದಲು ಬದಲಾದಂತೆ ಕಾಣುವಂಥದ್ದು. ಇಲ್ಲಿ ಪಿಕ್ಚರ್ಸನ್ನು ನೋಡ್ತಾ ಇದ್ದೀರಲ್ವಾ. ಒಂದು ಜಿ ಐ ಆರ್ ಎಲ್ ಗರ್ಲ್, ಬಿ ಓ ವೈ ಬಾಯ್, ಗರ್ಲ್ ಮತ್ತು ಬಾಯ್. ಇದು ಅಕ್ಷರಗಳು ಹೇಗೆ ಕಾಣಿಸ್ತಾ ಇದೆ ಮಿರರಲ್ಲಿ? ಪರಸ್ಪರ ಅದಲು ಬದಲಾದಂತೆ ಕಾಣಿಸ್ತಾ ಇದೆ ಅಲ್ಲೋ ವಿದ್ಯಾರ್ಥಿಗಳೇ. ಇದು ಕೂಡ ಒಂದು ಪಾರ್ಶ್ವ ವಿಪರ್ಯಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಹೀಗೆ ನೀವು ನಿಮ್ಮ ಹೆಸರಿನ ಅಕ್ಷರಗಳಿರ್ಬೋದು, ಯಾವುದೇ ಅಕ್ಷರಗಳಿರ್ಬೋದು, ಅಥವಾ ಯಾವುದೇ ವಸ್ತುಗಳಿರ್ಬೋದು ಕನ್ನಡಿಯ ಮುಂದೆ ಇಟ್ಟು ನೋಡಿ ವಿದ್ಯಾರ್ಥಿಗಳೇ. ಆಗ ನಿಮಗೆ ಪಾರ್ಶ್ವ ವಿಪರ್ಯಯ ಎಂದರೇನು ಹೇಳುವಂಥದ್ದನ್ನು ನಿಮ್ಮ ದೈನಂದಿನ ಉದಾಹರಣೆಗಳಲ್ಲೇ ನೀವು ಕಂಡುಕೊಳ್ಳಿಕ್ಕಿದ್ದೀರಾ ವಿದ್ಯಾರ್ಥಿಗಳೇ. ಮಾಡ್ಬೋದಲ್ವಾ ಇದನ್ನೆಲ್ಲ ವಿದ್ಯಾರ್ಥಿಗಳೇ. ನೀವು ಮಾಡಿದಾಗ ನಿಮಗೆ ಹಲವಾರು ವಿಜ್ಞಾನದ ಉಪಯೋಗಗಳು, ಜೊತೆಗೆ ನಿತ್ಯ ಜೀವನದಲ್ಲಿ ಅದರ ಅವಶ್ಯಕತೆ ಎಷ್ಟಿದೆ ಹೇಳುವಂಥದ್ದು ವಿಜ್ಞಾನದ ಅರಿವು ನಿಮಗೆ ಬರುತ್ತೆ ವಿದ್ಯಾರ್ಥಿಗಳೇ. ಮಾಡ್ಬೋದಲ್ವಾ? ಬೆಳಕಿನ ವಕ್ರೀಭವನ. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ ವಿದ್ಯಾರ್ಥಿಗಳೇ ಅಲ್ವಾ. ಇದನ್ನೇ ಬೆಳಕಿನ ವಕ್ರೀಭವನ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಒಂದು ಚಿತ್ರವನ್ನು ನೋಡ್ಕೊಂಡು ಬರೋಣವ. ಇಲ್ಲಿ ಕಾಣಿಸ್ತಾ ಇದೆಯಲ್ವೋ ವಿದ್ಯಾರ್ಥಿಗಳೇ, ಇಲ್ಲೇನು ಮಾಡ್ತಾ ಇದ್ದಾರೆ? ಒಂದು ಗಾಜಿನ ಲೋಟಕ್ಕೆ ನೀರನ್ನು ಹಾಕ್ತಾ ಇದ್ದಾರೆ, ಮತ್ತು ಒಂದು ಪೆನ್ಸಿಲನ್ನು ಇಟ್ಟಿದ್ದಾರೆ. ಆ ಪೆನ್ಸಿಲ್ ಹೇಗೆ ಕಾಣಿಸ್ತಾ ಇದೆ? ಇದು ಬಾಗಿರುವ ಹಾಗೆ ಕಾಣಿಸ್ತಾ ಇದೆ ಅಲ್ಲೋ ವಿದ್ಯಾರ್ಥಿಗಳೇ. ಇದು ಒಂದು ಬೆಳಕಿನ ವಕ್ರೀಭವನಕ್ಕೆ ಉದಾಹರಣೆ ಅಲ್ಲೋ ವಿದ್ಯಾರ್ಥಿಗಳೇ. ನೋಡಿ ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನೀವು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ ಸ್ಪೂನನ್ನು ಇಡಿ, ಆವಾಗಲೂ ಕೂಡ ಸ್ಪೂನ್ ಬಾಗಿರುವ ಹಾಗೆ ಕಾಣಿಸ್ತೆ. ಯಾಕೆ ಇದೆಲ್ಲ?
ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮ ಪ್ರವೇಶಿಸಿದಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಇದನ್ನು ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಯೋಗದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಯ್ತಲ್ವಾ? ಓಕೆ, ಬೆಳಕಿನ ವಕ್ರೀಭವನ ಇನ್ನೊಂದು ಪ್ರಯೋಗ ಇದೆ ವಿದ್ಯಾರ್ಥಿಗಳೇ, ಇದನ್ನು ಕೂಡ ನಾವು ನೋಡ್ಕೊಂಡು ಬರೋಣವಾ? ಇದಕ್ಕೆ ಬೇಕಾಗುವಂಥ ವಸ್ತು ಅಂತ ಹೇಳಿದರೆ ಮೇಣದ ಬತ್ತಿ, ಕಾಗದ, ಮತ್ತೊಂದು ಮಸೂರ. ನೋಡ್ಕೊಂಡು ಬರೋಣವಾ? ಮಸೂರದಲ್ಲಿ ಯಾವ ಥರ ವಕ್ರೀಭವನ ಆಗುತ್ತೆ ಬೆಳಕು ಅಂತ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ. ಇಲ್ಲೊಂದು ಏನಿಟ್ಟಿದೆ? ಒಂದು ಮಸೂರ ಇದೆ. ಆಮೇಲೆ ಇಲ್ಲಿ ಮುಂದೆ ಮೇಣದ ಬತ್ತಿ ಇದೆ. ಆ ಮೇಣದ ಬತ್ತಿ ಏನಾಗಬೇಕು? ಪ್ರತಿಫಲಿಸಬೇಕು ಅಲ್ವಾ? ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಹಾಳೆಯನ್ನು ಇಟ್ಟು ಪ್ರತಿಫಲನವನ್ನು ನೋಡ್ತಾ ಇದ್ದಾರೆ. ಹೇಗೆ ಕಾಣಿಸ್ತಾ ಇದೆ ಪ್ರತಿಫಲನ? ಪರಸ್ಪರ ಉಲ್ಟಾ ಆಗಿರೋ ಹಾಗೆ ಪ್ರತಿಫಲನ ಕಾಣಿಸ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಏನು ಮಾಡುತ್ತೆ ಅದು? ಬೆಳಕಿನ ದಿಕ್ಕನ್ನು ಕೂಡ ಬದಲಾಯಿಸುವಂಥದ್ದು. ಮಸೂರದಲ್ಲಿ ಬೆಳಕಿನ ವಕ್ರೀಭವನ ಹೇಗೆ ನಡೆಯುತ್ತೆ ಅಂತ ಈ ಪ್ರಯೋಗದಿಂದ ತಿಳ್ಕೊಂಡು ಬಂದಿದ್ದಾರಲ್ಲ ವಿದ್ಯಾರ್ಥಿಗಳೇ. ವಾಹನಗಳಲ್ಲಿ ಸಮತಲ ದರ್ಪಣದ ಬದಲಾಗಿ ಪೀನ ದರ್ಪಣವನ್ನು ಬಳಸ್ತಾರೆ ಯಾಕೆ? ಪೀನ ದರ್ಪಣ, ನಿಮ್ನ ದರ್ಪಣ ಇವೆಲ್ಲವನ್ನು ಕೂಡ ನಿಮ್ಮ ಪಾಠದಲ್ಲಿ ನೀವು ತಿಳ್ಕೊಂಡಿದ್ದೀರಾ ವಿದ್ಯಾರ್ಥಿಗಳೇ. ಪೀನ, ನಿಮ್ನ, ಪೀನ ಅಂತ ಹೇಳಿದ್ರೆ ಉಬ್ಬಾಗಿರುವ ಭಾಗ, ನಿಮ್ನ ಅಂತ ಹೇಳಿದರೆ ಮಸೂರದ ತಗ್ಗಾಗಿರುವಂಥ ಭಾಗ ವಿದ್ಯಾರ್ಥಿಗಳೇ ಅಲ್ವಾ? ವಾಹನಗಳಲ್ಲಿ ನೀವು ನೋಡ್ತಾ ಇರ್ತೀರ, ಬಸ್ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ವಾಹನಗಳಲ್ಲಿ ಅಲ್ವಾ ಒಂದು ದರ್ಪಣವನ್ನು ಹಾಕಿಡ್ತಾರೆ ಅಲ್ವಾ? ಅದು ಹೇಗೆ ಕಾಣುತ್ತೆ ಅದು? ಪೀನ ದರ್ಪಣವನ್ನು ಬಳಸ್ತಾರೆ ಯಾಕೆ? ಪೀನ ದರ್ಪಣ ಅಂತ ಹೇಳಿದ್ರೆ ಉಬ್ಬಾಗಿರುವಂಥ ಭಾಗ ಅಲ್ವಾ? ಉಬ್ಬಾಗಿರುವಂಥ ದರ್ಪಣ ಅಥವಾ ಪೀನ ದರ್ಪಣವನ್ನು ಯಾಕೆ ಬಳಸ್ತಾರೆ? ಪೀನ ದರ್ಪಣ ಯಾವಾಗಲೂ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನೇ ಉಂಟು ಮಾಡುತ್ತೆ. ಸಮತಲ ದರ್ಪಣಕ್ಕೆ ಹೋಲಿಸಿದರೆ ಪೀನ ದರ್ಪಣಗಳು ಚಾಲಕರಿಗೆ ಹಿಂಭಾಗದ ಹೆಚ್ಚಿನ ಭಾಗ ವೀಕ್ಷಿಸಲಿಕ್ಕೆ ಸಹಾಯ ಮಾಡುತ್ತೆ. ಸಣ್ಣದಾಗಿರುವಂಥ ಪ್ರತಿಬಿಂಬ ಕಾಣುತ್ತೆ ವಿದ್ಯಾರ್ಥಿಗಳೇ, ಮತ್ತು ಆ ಪ್ರತಿಬಿಂಬ ಏನು ಮಾಡುತ್ತೆ? ನೇರವಾಗಿರುತ್ತೆ ಮತ್ತು ಚಿಕ್ಕದಾಗಿರುತ್ತೆ. ನಮ್ಮ ಹತ್ತಿರ ವಾಹನಗಳು ಬರ್ತಾ ಇವೆ, ಹಿಂದ್ಗಡೆಯಿಂದ ವಾಹನ ಯಾವುದು ಬರ್ತಾ ಇದೆ, ಆ ವಾಹನ ಯಾವುದಿರ್ಬೋದು ಅಂತ ಹೇಳಿಕೊಂಡು ನಾವು ಪತ್ತೆ ಹಚ್ಚಲಿಕ್ಕೆ ಆಗುತ್ತೆ. ಅದರಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ ಮತ್ತು ನೇರವಾಗಿ ಕಾಣಿಸ್ತಾ ಇದೆ. ನಮ್ಮ ಹತ್ತಿರ ಬರ್ತಾ ಇರುವಂಥದ್ದು ಎಷ್ಟು ದೂರದಲ್ಲಿದೆ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ವಾಹನಗಳಲ್ಲಿ ಸಮತಲ ದರ್ಪಣ ಅಂದರೆ ಕನ್ನಡಿಯ ಬದಲಾಗಿ ಪೀನ ದರ್ಪಣವನ್ನು ಬಳಸ್ತಾರೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆ, ಒಂದು ವಾಹನ ಓಡ್ತಾ ಇದೆ ಅಲ್ವಾ? ಅಲ್ಲಿ ಒಂದು ಪೀನ ದರ್ಪಣವನ್ನು ಇಟ್ಟಿದ್ದಾರೆ ವಾಹನದ ಪೀನ ದರ್ಪಣದಲ್ಲಿ. ಕಾರ್ ಏನು ಕಾಣಿಸ್ತಾ ಇದೆ, ಎಷ್ಟು ದೂರದಲ್ಲಿದೆ ಹೇಳುವಂಥದ್ದು ಪ್ರತಿಬಿಂಬ ನಮಗೆ ಪೀನ ಮಸೂರದಿಂದ ಕಾಣಿಸುತ್ತೆ. ಅದಕ್ಕೋಸ್ಕರ ವಾಹನಗಳಲ್ಲಿ ವಿದ್ಯಾರ್ಥಿಗಳೇ ಸಮತಲ ದರ್ಪಣದ ಬದಲಾಗಿ ಪೀನ ಮಸೂರವನ್ನೇ ಬಳಸ್ತಾರೆ. ಹಾಗಿದ್ರೆ ಮತ್ಯಾವ ಪ್ಲೇಸ್ಗಳಲ್ಲಿ ಬಳಸ್ಬೋದು ಪೀನ ದರ್ಪಣವನ್ನು? ನೀವು ಅಂದಾಜು ಮಾಡ್ತೀರಲ್ವಾ, ನಿಮ್ಮ ನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀರಲ್ವಾ, ವಾಹನಗಳಲ್ಲೇ ಹೋಗಬೇಕಾದ್ರೆ ನೀವು ನೋಡಿ. ಆಮೇಲೆ ಡೆಂಟಲ್ ಡಾಕ್ಟರ್ ಅಲ್ವಾ, ಡಾಕ್ಟರ್ ಇರ್ತಾರಲ್ವಾ. ಡಾಕ್ಟರ್ ಏನಾದರೂ ನಿಮಗೆ ಹಲ್ಲಿನ ಸಮಸ್ಯೆ ಆಯಿತು ಅಂತೇಳಾದರೆ ಅಲ್ಲಿ ಕೂಡ ನೀವು ಯಾವ ದರ್ಪಣವನ್ನು ಬಳಸ್ತಾರೆ? ಅಲ್ಲಿ ಪೀನನ ನಿಮ್ಮನ ಹೇಳುವಂಥದ್ದನ್ನು ನೀವು ಡಿಸ್ಕಸ್ ಮಾಡ್ಬೋದಾ, ನೋಡ್ಬೋದಲ್ವಾ? ಇಂಥ ಹಲವಾರು ಉದಾಹರಣೆಗಳು ಸಿಗುತ್ತೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ನೀವು ಇದೆಲ್ಲವನ್ನು ನೋಟ್ ಮಾಡ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ಇನ್ನೂ ಒಂದು ಹೊಸ ವಿಷಯ ಬರ್ತಿದೆ, ಪೆರಿಸ್ಕೋಪ್. ಈ ಹೆಸರನ್ನು ಕೇಳಿದ್ದೀರಾ? ಪೆರಿಸ್ಕೋಪ್ ಅಂದ್ರೇನು, ಎಲ್ಲಿ ಬಳಸ್ತಾರೆ, ಅದರ ಉಪಯೋಗ ಏನು ಅಂತ ತಿಳ್ಕೊಂಡು ಬರೋಣ. ಪೆರಿಸ್ಕೋಪ್ ಎರಡು ಸಮತಲ ದರ್ಪಣವನ್ನು ಒಳಗೊಂಡಿರುತ್ತೆ ವಿದ್ಯಾರ್ಥಿಗಳೇ, ನೋಟ್ ಮಾಡ್ಕೊಳ್ತಾ ಇದ್ದೀರಲ್ವಾ. ಅದರ ಚಿತ್ರಗಳನ್ನು ನಾನು ತೋರಿಸ್ತೇನೆ ಮತ್ತು ಅದರ ವಿಷಯಗಳನ್ನು ನೀವು ತಿಳ್ಕೊಳ್ಳಿಕ್ಕಿದ್ದೀರಾ. ಪೆರಿಸ್ಕೋಪ್ ಹೇಳುವಂಥದ್ದು ಎರಡು ಸಮತಲ ದರ್ಪಣ ಅಂದರೆ ಕನ್ನಡಿಯನ್ನು ಒಳಗೊಂಡಿರುತ್ತೆ. ಜಲಾಂತರ್ಗಾಮಿ, ಯುದ್ಧದ ಟ್ಯಾಂಕರ್ ಮತ್ತು ಸೈನಿಕರ ಬಂಕರ್ಗಳಲ್ಲಿ ಹೊರಗಿನ ವಸ್ತುಗಳನ್ನು ನೋಡಲಿಕ್ಕೆ ಪೆರಿಸ್ಕೋಪನ್ನು ಬಳಸ್ತಾರೆ. ನಾನು ಇದನ್ನು ಹೇಗೆ ತಯಾರಿಸ್ತಾರೆ, ಎಲ್ಲಿ ಮಾಡ್ತಾರೆ ಹೇಳುವಂಥದ್ದನ್ನು ನಿಮಗೆ ತೋರಿಸ್ತೇನೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಒಂದು ಹಕ್ಕಿ ಕಾಣಿಸ್ತಾ ಇದೆ ಅಲ್ವಾ, ಮೇಲ್ಗಡೆದು ಕೂತ್ಕೊಂಡಿದೆ ನೋಡಿ ವಿದ್ಯಾರ್ಥಿಗಳೇ, ಇದು ಪೆರಿಸ್ಕೋಪ್. ಈ ಪೆರಿಸ್ಕೋಪ್ಗಳಲ್ಲಿ ಹೇಗೆ ಮಾಡಿದ್ದಾರೆ, ಮೇಲ್ಗಡೆ ಹಕ್ಕಿ ಕಾಣಿಸ್ತಾ ಇದೆ, ಅಲ್ಲಿ ನೋಡಿ ಎರಡು ಸಮತಲ ದರ್ಪಣಗಳನ್ನು ಜೋಡಿಸಿದ್ದಾರೆ ಅಲ್ವಾ. ಹೇಗೆ ಕಾಣಿಸ್ತಾ ಇದೆ ಅದು, ಮೇಲ್ಗಡೆಯಿಂದ ಒಂದು ಹಕ್ಕಿ ಕೂತ್ಕೊಂಡಿದೆ, ಆ ಹಕ್ಕಿ ಏನು ಮಾಡ್ತಾ ಇದೆ,
ಕೆಳಗಡೆ ಪ್ರತಿಫಲನ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಕೆಳಗಡೆ ಹೇಗೆ ಕಾಣಿಸ್ತಾ ಇದೆ? ಅದು ಹಕ್ಕಿ ಹಾಗೆ ಕಾಣಿಸ್ತಾ ಇದೆ. ಅಂದರೆ ಮೇಲೆ ಅದರ ರಿಫ್ಲೆಕ್ಷನ್ ಕೆಳಗಡೆ ಕಾಣಿಸ್ತಾ ಇದೆ. ಅಂದರೆ ಪೆರಿಸ್ಕೋಪ್ಗಳಲ್ಲಿ ಎರಡು ಸಮತಲ ದರ್ಪಣವನ್ನು ಬಳಸುವಂಥ ಉಪಯೋಗ ಅಂತ ಹೇಳಿದರೆ ಪ್ರತಿಫಲನವನ್ನು ಆಸ್ ಇಟ್ ಈಸ್ ನೋಡ್ಬೋದು ಅಲ್ವಾ? ಅದಕ್ಕೋಸ್ಕರ ಪೆರಿಸ್ಕೋಪ್ಗಳಲ್ಲಿ ಸಮತಲ ದರ್ಪಣಗಳನ್ನು ಬಳಸ್ತಾರೆ ವಿದ್ಯಾರ್ಥಿಗಳೇ. ಈ ಪೆರಿಸ್ಕೋಪನ್ನು ಎಲ್ಲೆಲ್ಲಿ ಬಳಸ್ತಾರೆ ಹಾಗಿದ್ರೆ ಏನಂತ ಹೇಳ್ತಾರೆ ನೋಡ್ಕೊಂಡು ಬರೋಣ. ಸಮತಲ ದರ್ಪಣಗಳನ್ನು ಪೆರಿಸ್ಕೋಪ್ ತಯಾರಿಕೆಯಲ್ಲಿ ಬಳಸ್ತಾರೆ. ಇದನ್ನು ಪರಿದರ್ಶಕ ಅಂತ ಕೂಡ ಕರೀತಾರೆ. ಇದು ಕೊಳವೆ ಮತ್ತು ದರ್ಪಣಗಳಿಂದ ಮಾಡಿದ ಉಪಕರಣ ಆಗಿದೆ ವಿದ್ಯಾರ್ಥಿಗಳೇ. ಇದರ ಉಪಯೋಗದಿಂದ ತಳದಲ್ಲಿರುವ ಹಡಗು ತಾಣಗಳಿಂದ ಇಲ್ಲವೇ ಮುಳುಗಿರುವ ಸಬ್ಮರಿನ್ಗಳಿಂದ ಮೇಲಿನ ಸ್ಥಳಗಳನ್ನು ನೋಡ್ಬೋದು. ಇದನ್ನು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬಳಸಲಾಗಿತ್ತು. ನೋಟದ ನೇರಕ್ಕಿಲ್ಲದ ಅಥವಾ ಬೇರೆ ಬೇರೆ ಎತ್ತರದಲ್ಲಿರುವ ದೃಶ್ಯಗಳನ್ನು ನೋಡಲಿಕ್ಕೆ ಇದನ್ನು ಬಳಸ್ತಾರೆ ವಿದ್ಯಾರ್ಥಿಗಳೇ. ಈಗ ನಾನು ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ತೋರಿಸ್ತೇನೆ. ಸಬ್ಮರಿನ್ಗಳಲ್ಲಿ ಪೆರಿಸ್ಕೋಪ್ ಹೇಗೆ ಕಾರ್ಯನಿರ್ವಹಿಸುತ್ತೆ? ಜಲಾಂತರ್ಗಾಮಿ ನೌಕೆ ಅಂತ ನೀವು ಹೆಸರನ್ನು ಕೇಳಿರ್ಬೋದು ಅಲ್ವಾ? ಈ ಜಲಾಂತರ್ಗಾಮಿ ನೌಕೆ ಅಥವಾ ಸಬ್ಮರಿನ್ ನೋಡಿ, ವಿಜ್ಞಾನಿಗಳು ಅಥವಾ ಸೈಂಟಿಸ್ಟ್ ಎಷ್ಟು ಗ್ರೇಟ್ ಅಂತ ಹೇಳಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಏನು ಮಾಡ್ತಾರೆ, ಈಗ ಭೂಮಿಯ ಆಳದಲ್ಲಿರುವಂಥ ವಸ್ತುಗಳನ್ನು ಸಂಶೋಧನೆ ಮಾಡ್ತಾರೆ. ಸಮುದ್ರದ ಆಳದಲ್ಲಿರುವಂಥ ವಸ್ತುಗಳು ಏನಿವೆ, ಹೊಸ ವಸ್ತುಗಳು ಏನು ಸಿಕ್ಕಿವೆ, ಹೊಸದಾಗಿ ಏನು ನಡೀತಾ ಇದೆ ಭೂಮಿಯ ಆಳದಲ್ಲಿರ್ಬೋದು ಅಥವಾ ಸಮುದ್ರದ ಆಳದಲ್ಲಿರ್ಬೋದು, ಅದನ್ನು ನೋಡಲಿಕ್ಕೆ ಹೇಗೆ ಸಾಧ್ಯ ಇದೆ ನೋಡಿ ವಿದ್ಯಾರ್ಥಿಗಳೇ. ಇದೇ ಸಬ್ಮರಿನ್ಗಳಲ್ಲಿ ಪೆರಿಸ್ಕೋಪ್ಗಳನ್ನು ಬಳಸ್ತಾರೆ. ಪೆರಿಸ್ಕೋಪ್ ಏನು ಮಾಡುತ್ತೆ, ನಾವು ನೀರಿನಿಂದ ಆಚೆ ಇರ್ತೇವೆ ಅಲ್ವಾ, ಅಲ್ಲಿ ಮುಳುಗಿಸಿ ಬಿಟ್ಟಿರ್ತಾರೆ. ಆಮೇಲೆ ಏನು ಮಾಡುತ್ತೆ, ಅಡಿಯಲ್ಲಿ ವಿಜ್ಞಾನಿಗಳಿರ್ಬೋದು ಅಥವಾ ಸೈಂಟಿಸ್ಟ್ಗಳಿರ್ಬೋದು, ಅವ್ರೇನು ಮಾಡ್ತಾರೆ, ಮುಳುಗಿರ್ತಾರೆ ಸಬ್ಮರಿನ್ಗಳಲ್ಲಿ ಮುಳುಗಿರ್ತಾರೆ. ಮುಳುಗಿದ್ದಾಗ ಮೇಲೆ ಏನಾಗಿದೆ ಹೇಳುವಂಥ ವಿಷಯಗಳನ್ನು ನೀರಿನಲ್ಲಿ ಮುಳುಗಿದ್ದೆ ಅವರು ವಿಷಯಗಳನ್ನು ಕಂಡುಕೊಳ್ತಾರೆ. ಹೇಗೆ, ಇದು ಪೆರಿಸ್ಕೋಪ್ ಬಳಕೆಯಿಂದ ಸಾಧ್ಯ ಇದೆ ವಿದ್ಯಾರ್ಥಿಗಳೇ. ಮೇಲೆ ಏನು ವಿದ್ಯಮಾನಗಳು ನಡೆಯುತ್ತೋ ಅಲ್ಲಿ ಮುಳುಗಿದ್ದುಕೊಂಡು ಅವರು ಚೆನ್ನಾಗಿ ವಾಚ್ ಮಾಡ್ಬೋದು. ಇದು ಹೇಗೆ ಮಾಡ್ತಾರೆ, ಇದರಲ್ಲಿ 90 ಡಿಗ್ರಿ ಬಾಗಿದ ಒಂದು ಕೊಳವೆ ಇದೆ. ಸಬ್ಮರಿನ್ ಗೋಡೆ ಇನ್ನೊಂದು ದೃಶ್ಯಗಳನ್ನು ನೋಡಲಿಕ್ಕೆ ಇದನ್ನು ಬಳಸ್ತಾರೆ. ಸಬ್ಮರಿನ್ ನೀರಿನ ಅಡಿಯಲ್ಲಿದ್ದರೂ ಪೆರಿಸ್ಕೋಪ್ ಒಂದು ದ್ವಾರದ ನೀರಿನ ಮೇಲಿರುವುದರಿಂದ ನೀರಿನ ಮೇಲಿನ ದೃಶ್ಯಗಳನ್ನು ಸಬ್ಮರಿನಲ್ಲಿ ಇದ್ದುಕೊಂಡೇ ನೋಡಬಹುದು. ಉತ್ತಮ ಗುಣಮಟ್ಟದ ಪ್ರತಿಬಿಂಬ ಪಡೆಯುವುದಕ್ಕಾಗಿ ಸಬ್ಮರಿನ್ಗಳಲ್ಲಿ ಬಳಸುವ ಪೆರಿಸ್ಕೋಪ್ಗಳಲ್ಲಿ ದರ್ಪಣದ ಬದಲಿಗೆ ಮೆರುಗುಗೊಳಿಸಿದ 45 ಡಿಗ್ರಿ ಕೋನದ ಪಟ್ಟಕಗಳನ್ನು ಬಳಸ್ತಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕಾಣ್ತಾ ಇರುವಂಥದ್ದು ಯಾವುದು, ಇದು ಸಬ್ಮರಿನ್ನ ಚಿತ್ರ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಯಾವುದಿದು, ಪೆರಿಸ್ಕೋಪ್ಗಳನ್ನು ಯಾವ ಥರ ಬಳಸಿದ್ದಾರೆ ಹೇಳುವಂಥದ್ದು ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ. ಇದು ಸಮುದ್ರದ ಆಳದಲ್ಲಿದ್ದರೂ ಕೂಡ ಏನು ಮಾಡ್ಬೋದು, ವಿಷಯಗಳು ಹೇಗಿದೆ ಅಂತ ಹೇಳೋದ್ರನ್ನ ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ ಅಲ್ವಾ. ಈ ಚಿತ್ರದಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಸಬ್ಮರಿನ್ ಇರುವಂಥದ್ದು ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ ಅಲ್ವಾ. ಇನ್ನೊಂದು ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ, ಇದು ನೀರಿನ ಆಳದಲ್ಲಿದ್ದರೂ ಕೂಡ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ ಯುದ್ಧದ ಟ್ಯಾಂಕರ್, ಯುದ್ಧದ ಟ್ಯಾಂಕರ್ಗಳಲ್ಲಿ ನೋಡಿ ಎರಡು ಜನ ಮಕ್ಕಳು ನಿಂತಿದ್ದಾರೆ ಆ ಕಡೆ, ಯುದ್ಧದ ಟ್ಯಾಂಕರ್ ನಿಂತಿದೆ. ಇಲ್ಲೂ ಕೂಡ ಏನು ಮಾಡ್ತಾರೆ, ಸೈನಿಕರು ಶೂಟ್ ಮಾಡ್ತಾ ಇರ್ತಾರೆ ಅಲ್ವಾ. ಆವಾಗ ಹಿಂದಿನಿಂದ ಯಾರು ಬಂದಿದ್ದಾರೆ ಹೇಳುವಂಥದ್ದು ಮುಂದೆ ಅಲ್ಲಿ ಇದು ಒಳಗಡೆ ಇದ್ದುಕೊಂಡೇ ಅದನ್ನು ಕಂಡಿಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಯುದ್ಧದ ಟ್ಯಾಂಕರ್ಗಳಲ್ಲೂ ಕೂಡ ಪೆರಿಸ್ಕೋಪ್ಗಳನ್ನು ಬಳಸ್ತಾರೆ ವಿದ್ಯಾರ್ಥಿಗಳೇ. ಸೈನಿಕರ ಬಂಕರ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೈನಿಕರು ಶೂಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದಾರೆ. ಇಲ್ಲೂ ಕೂಡ ಏನು ಮಾಡ್ತಾರೆ, ಪೆರಿಸ್ಕೋಪ್ಗಳನ್ನು ಬಳಕೆಯನ್ನು ನಾವು ಕಾಣ್ತೇವೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ನಿಮ್ಮ ನೋಟ್ಬುಕ್, ಪೆನ್ಸಿಲ್, ರಬ್ಬರ್ ಎಲ್ಲವನ್ನು ತೆಗೆದುಕೊಂಡು ನೀವು ಮನೆಗೆಲಸವನ್ನು ಮರ್ಕೊಳ್ಬೇಕು. ಹಾಗೆ ನಿಮ್ಮ ವಿಷಯ ಶಿಕ್ಷಕರಿಗೆ ಇದನ್ನು ಒಪ್ಪಿಸ್ಬೋದಲ್ಲೋ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ, ಪಾರ್ಶ್ವ ವಿಪರ್ಯಯ ಎಂದರೇನು, ಮರ್ಕೊಳ್ತಾ ಇದ್ದೀರಲ್ವಾ? ಎರಡನೇ ಪ್ರಶ್ನೆ, ಬೆಳಕಿನ ಪ್ರತಿಫಲನ ಎಂದರೇನು? ಮೂರನೇ ಪ್ರಶ್ನೆ, ಪೆರಿಸ್ಕೋಪ್ ಉಪಯೋಗಗಳನ್ನು ತಿಳಿಸಿ. ನಾಲ್ಕನೇ ಪ್ರಶ್ನೆ,
ಕನ್ನಡಿಯಂತೆ ವರ್ತಿಸುವ ವಸ್ತುಗಳನ್ನು ಪಟ್ಟಿ ಮಾಡಿ. ಪ್ರೀತಿಯಿಂದ ವೀಕ್ಷಿಸಿ ಹಲವಾರು ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರ. ಹಲವಾರು ವಿಷಯಗಳ ಜೊತೆಗೆ ಜ್ಞಾನವನ್ನು ಕೂಡ ನೀವು ನಿತ್ಯ ಜೀವನದಲ್ಲಿ ಪಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಾನು ಕಲಾ ಹೆಗಡೆ, ಸಾಧನಾ ವಿದ್ಯಾಕೇಂದ್ರ, ಹಿರಿಯ ಪ್ರಾಥಮಿಕ ಶಾಲೆ, ಆನಂದಪುರಂ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಧನ್ಯವಾದಗಳು. ಅನುದಿನ